ನಿನ್ನೆ ಐಪಿಎಲ್ ನ ಬಹಳ ನಿರೀಕ್ಷಿತ ಮ್ಯಾಚ್ ಆದಂತ ಮುಂಬೈ ವರ್ಸಸ್ ಸಿಎಸ್ಕೆ ಮೊದಲನೇ ಬಾರಿಗೆ ಈ ಸೀಸನ್ ಅಲ್ಲಿ ಮುಖಾಮುಖಿ ಆದ್ರು. ಇನ್ನ ಈ ಮ್ಯಾಚ್ ನಲ್ಲಿ ಕೊನೆ ಬಾಲ್ ನಲ್ಲಿ ಮುಂಬೈ ಗೆದ್ದುಕೊಂಡು 4 ವಿಕೆಟ್ ಗಳಿಂದ ಚೆನ್ನೈಯನ್ನ ಸೋಲಿಸಿದ್ದಾರೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಸಿಎಸ್ಕೆ ನಿಗದಿತ 20 ಓವರ್ ಗೆ ಗಳಿಸಿದ್ದು ಬರೋಬ್ಬರಿ 218 ರನ್ ಗಳನ್ನ. ಇನ್ನ ಈ ಸ್ಕೋರ್ ಅನ್ನ ಪೊಲಾರ್ಡ್ ಕೊನೆ ಓವರ್ ನಲ್ಲಿ ಚೇಸ್ ಮಾಡಿ ಅದ್ಭುತವಾಗಿ ಮ್ಯಾಚ್ ಅನ್ನ ಗೆಲ್ಲಿಸ್ತಾರೆ. ಅಷ್ಟಕ್ಕೂ ಸಿಎಸ್ಕೆ ಪರ ಫಾಫ್ ಡುಪ್ಲೆಸಿ 50 ರನ್ನ ಗಳಿಸಿದ್ರೆ ಮೋಯಿನ್ ಅಲಿ 58 ರನ್ನ ಗಳಿಸ್ತಾರೆ. ಇನ್ನ ಇನ್ನಿಂಗ್ಸ್ ಕೊನೆಯಲ್ಲಂತೂ ಅಂಬಟ್ಟಿ ರಾಯ್ಡು ಕೇವಲ 27 ಬಾಲ್ ಗೆ 72 ರನ್ನ ಗಳಿಸಿ ನಾಟ್ ಔಟ್ ಆಗಿ ಉಳಿತಾರೆ. ಚೆನ್ನೈ ಸೂಪರ್ ಕಿಂಗ್ಸ್ 218 ರನ್ನ ಗಳಿಸ್ತಾರೆ. ಈ ದೈತ್ಯವಾದಂತ ಟಾರ್ಗೆಟ್ ನ ಚೇಸ್ ಮಾಡೋದಕ್ಕೆ ಬಂದ ಮುಂಬೈ ಇಂಡಿಯನ್ಸ್ ನ ಎಲ್ಲಾ ಬ್ಯಾಟ್ಸ್ಮನ್ ಗಳು ಕೂಡ ತುಂಬಾನೇ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಸೂರ್ಯಕುಮಾರ್ ಯಾದವ್ ನ ಬಿಟ್ರೆ ಬೇರೆ ಎಲ್ಲಾ ಬ್ಯಾಟ್ಸ್ಮನ್ ಗಳು ಕೂಡ ತಂಡಕ್ಕೆ ನೆರವಾಗ್ತಾರೆ. ಆದ್ರೆ ತಂಡದ ಮೇನ್ ಸೂಪರ್ ಸ್ಟಾರ್ ಆಗಿದ್ದು ಅಂದ್ರೆ ಕೈರನ್ ಪೊಲಾರ್ಡ್. ಬೌಲಿಂಗ್ ನಲ್ಲೂ ಕೂಡ ಎರಡು ಪ್ರಮುಖ ವಿಕೆಟ್ ಗಳನ್ನ ಪಡೆದಿದ್ದಂತ ಕೈರನ್ ಪೊಲಾರ್ಡ್ ಬ್ಯಾಟಿಂಗ್ ನಲ್ಲಂತೂ ನೆಕ್ಸ್ಟ್ ಲೆವೆಲ್ ಮ್ಯಾಜಿಕ್ ಮಾಡಿದ್ದಾರೆ. ಕೇವಲ 17 ಬಾಲ್ ಗೆ ಹಾಫ್ ಸೆಂಚುರಿಯನ್ನ ಹೊಡೆದಂತ ಪೊಲಾರ್ಡ್ ಈ ಸೀಸನ್ ನ ಅತ್ಯಂತ ಫಾಸ್ಟೆಸ್ಟ್ ಹಾಫ್ ಸೆಂಚುರಿಯನ್ನ ಮಗಳಿಸಿದ್ದಾರೆ. ಅದನ್ನ ಬಿಟ್ರೆ ಪೊಲಾರ್ಡ್ 34 ಬಾಲ್ ಗೆ 87 ರನ್ನ ಗಳಿಸ್ತಾರೆ. ಪೊಲಾರ್ಡ್ ಅವರ ಇವತ್ತಿನ ಇನ್ನಿಂಗ್ಸ್ ನಲ್ಲಿ 6 ಬೌಂಡರಿ ಹಾಗೂ 8 ಸಿಕ್ಸರ್ ಗಳಿತ್ತು. ಅಷ್ಟಕ್ಕೂ ಮುಂಬೈ ಒಂದು ರೇಂಜ್ ಗೆ ಸ್ಲೋ ಆಗಿ ಆಡ್ತಿರುವಾಗ ಪೊಲಾರ್ಡ್ ಬಂದು ತಂಡದ ಸ್ಕೋರ್ ಅನ್ನ ತುಂಬಾನೇ ಜಾಸ್ತಿ ಆಗೋ ಹಾಗೆ ಮಾಡ್ತಾರೆ. ಇನ್ನ 4 ಓವರ್ ಗೆ 50 ರನ್ ಗಳ ಅವಶ್ಯಕತೆ ಇದ್ದಾಗ ಆಂಕರನ್ ಬಂದು ಆ ಓವರ್ ನಲ್ಲಿ ಒಂದು ವಿಕೆಟ್ ಅನ್ನ ಪಡೆದು 2-2 ರನ್ ಅನ್ನ ಕೊಡ್ತಾರೆ. ಹೀಗಾಗಿ ಕೊನೆ 3 ಓವರ್ ನಲ್ಲಿ ಮುಂಬೈ ಇಂಡಿಯನ್ಸ್ ಗೆ ಗೆಲ್ಲೋದಕ್ಕೆ 48 ರನ್ ಗಳ ಅವಶ್ಯಕತೆ ಇರುತ್ತೆ. ಆಗ ಕ್ರೀಸ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೂ ಪೊಲಾರ್ಡ್ ಬ್ಯಾಟಿಂಗ್ ಮಾಡ್ತಿರ್ತಾರೆ. ಈ 17ನೇ ಓವರ್ ನಲ್ಲಿ ಕೈರನ್ ಪೊಲಾರ್ಡ್ ಒಂದು 6 ಹಾಗೂ 4 ಅನ್ನ ಹೊಡಿತಾರೆ. ಅಷ್ಟೇ ಅಲ್ಲದೆ ಶಾರ್ದೂಲ್ ಠಾಕೂರ್ ಹಾಕಿದಂತ ಈ ಓವರ್ ನ 5ನೇ ಬಾಲ್ ನಲ್ಲಿ ಪೊಲಾರ್ಡ್ ಒಂದು 6 ಅನ್ನ ಹೊಡೆಯೋದಕ್ಕೆ ಹೋದಾಗ ಬೌಂಡರಿ ಲೈನ್ ಅಲ್ಲಿ ಫಾಫ್ ಡುಪ್ಲೆಸಿ ಒಂದು ಈಸಿ ಕ್ಯಾಚ್ ಅನ್ನ ಡ್ರಾಪ್ ಮಾಡ್ತಾರೆ. ಇದು ಪೊಲಾರ್ಡ್ ಗೆ ಸಿಕ್ಕಂತ ಒಂದು ಅತ್ಯದ್ಭುತ ಲೈಫ್. ಈ ಲೈಫ್ ಅನ್ನ ಪೊಲಾರ್ಡ್ ತುಂಬಾನೇ ಚೆನ್ನಾಗಿ ಯೂಸ್ ಮಾಡಿಕೊಂಡು ಈ 18ನೇ ಓವರ್ ನಲ್ಲಿ 17 ರನ್ ಗಳನ್ನ ಗಳಿಸ್ತಾರೆ. ಇನ್ನ 19ನೇ ಓವರ್ ನ ಆರಂಭದ 2 ಬಾಲ್ ನಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಸ್ಯಾಮ್ ಕರನ್ ಗೆ ಸಿಕ್ಸರ್ ಗಳನ್ನ ಹೊಡಿತಾರೆ. ಕಳೆದ ಓವರ್ ನಲ್ಲಿ 2-2 ರನ್ ಕೊಟ್ಟಿದ್ದಂತ ಸ್ಯಾಮ್ ಕರನ್ ಈ ಓವರ್ ನ ಮೊದಲೆರಡು ಬಾಲ್ ಗಳಲ್ಲೂ ಕೂಡ ಸಿಕ್ಸ್ ಹೊಡೆಸ್ಕೋತಾರೆ. ಆದ್ರೆ 4ನೇ ಬಾಲ್ ನಲ್ಲಿ ಪಾಂಡ್ಯನ ಕರನ್ ಔಟ್ ಮಾಡ್ತಾರೆ. ಇನ್ನ ವಿಶೇಷ ಅಂದ್ರೆ ಆಗ ಬ್ಯಾಟಿಂಗ್ ಬಂದಂತ ಇವತ್ತು ಡೆಬ್ಯೂ ಮಾಡುತ್ತಿದ್ದಂತ ಜಿಮ್ಮಿ ನಿಶಮ್ 6ನೇ ಬಾಲ್ ನಲ್ಲಿ ಡಕ್ ಔಟ್ ಆಗ್ತಾರೆ. ಈಗ ಪ್ರೆಷರ್ ಮತ್ತೊಮ್ಮೆ ಮುಂಬೈ ಇಂಡಿಯನ್ಸ್ ಪರ ಬಂದಿದೆ. 19ನೇ ಓವರ್ ನಲ್ಲಿ 15 ರನ್ ಬಂದರೂ ಕೂಡ ಕೊನೆ ಓವರ್ ನಲ್ಲಿ 16 ರನ್ ಗಳ ಅವಶ್ಯಕತೆ ಇದೆ. ಕ್ರೀಸ್ ನಲ್ಲಿ ಪೊಲಾರ್ಡ್ ಹಾಗೂ ಧವಲ್ ಕುಲಕರ್ಣಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇನ್ನ ವಿಶೇಷ ಅನ್ನೋ ರೀತಿಯಲ್ಲಿ ಧವಲ್ ಕುಲಕರ್ಣಿಗೆ ಪೊಲಾರ್ಡ್ ಈ ಓವರ್ ನಲ್ಲಿ ಬ್ಯಾಟಿಂಗ್ ಕೊಡೋದೇ ಇಲ್ಲ. ಸಿಂಗಲ್ 2D ಯಾವುದೇ ರೀತಿಯಾದಂಥ ರನ್ ತಗೊಳ್ಳದೆ ಕೇವಲ ಬೌಂಡ್ರಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಹೀಗಾಗಿ ಮೊದಲನೇ ಬಾಲ್ ನಲ್ಲಿ ಪೊಲಾರ್ಡ್ ರನ್ ಓಡದೆ ಡಾಟ್ ಮಾಡ್ಕೊಂಡು ಇನ್ನ 2ನೇ ಹಾಗೂ 3ನೇ ಬಾಲ್ ನಲ್ಲಿ ಎಂಗಿಡಿ ಒಳ್ಳೆ ಬಾಲ್ ಹಾಕಿದ್ರು ಕೂಡ ಪೊಲಾರ್ಡ್ 4 ಗಳನ್ನ ಹೊಡಿತಾರೆ. 4 ಗಳು ಕೂಡ ಸ್ಕ್ವೇರ್ ಗಿಂತ ಹಿಂದೆ ಹೋಗುತ್ತೆ. ಇನ್ನ 4ನೇ ಬಾಲ್ ನಲ್ಲಿ ಮತ್ತೊಮ್ಮೆ ಡಾಟ್ ಬಾಲ್. ಇನ್ನ ಕೊನೆ 2 ಬಾಲ್ ಅಲ್ಲಿ 8 ರನ್ ಗಳ ಅವಶ್ಯಕತೆ ಇರುವಾಗ ಪೊಲಾರ್ಡ್ ಒಂದು ಅದ್ಭುತವಾದಂತಹ ಫುಲ್ ಟಾಸ್ ಅಲ್ಲಿ ಸಿಕ್ಸರ್ ಅನ್ನ ಹೊಡಿತಾರೆ. ಇನ್ನ ಕೊನೆ ಬಾಲ್ ನಲ್ಲಿ 2 ರನ್ ಬೇಕಿರುವಾಗ ಪೊಲಾರ್ಡ್ ಒಂದು 2D ಅನ್ನ ತಗೊಂಡು ಮುಂಬೈ ಇಂಡಿಯನ್ಸ್ ಕೊನೆ ಬಾಲ್ ನಲ್ಲಿ ಗೆಲ್ಲೋ ಹಾಗೆ ಮಾಡ್ತಾರೆ. ಬ್ಯಾಟಿಂಗ್ ನಲ್ಲೂ ಕೂಡ ಕಮಾಲ್, ಬೌಲಿಂಗ್ ನಲ್ಲೂ ಕೂಡ ಎರಡು ಪ್ರಮುಖ ವಿಕೆಟ್ ಅನ್ನ ಪಡೆದಂತ ಪೊಲಾರ್ಡ್ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ. ಇತಿಹಾಸದಲ್ಲೇ ಅತ್ಯಂತ ಹೈಯೆಸ್ಟ್ ಚೇಸಿಂಗ್ ಇದಾಗಿದ್ದು ಐಪಿಎಲ್ ಇತಿಹಾಸದಲ್ಲಿ ಇದು ಸೆಕೆಂಡ್ ಹೈಯೆಸ್ಟ್ ಚೇಸಿಂಗ್.